ಹುಬ್ಬಳ್ಳಿಯ ಐತಿಹಾಸಿಕ ಕೆರೆಯ ಅಸ್ತಿತ್ವಕ್ಕೆ ಜಲಕಳೆ ಕುತ್ತು ತಂದಿತ್ತು. ರಕ್ತ ಬಿಜಾಸುರನಂತೆ ಹರಡುತ್ತಿದ್ದಂಥ ಪಿಶಾಚಿ ಕಳೆ ಇಡೀ ಕೆರೆಯನ್ನೇ ನುಂಗಿ ಹಾಕುವ ಆತಂಕ ಎದುರಾಗಿತ್ತು. ಆದರೆ ಕೆರೆಯ ಅಭಿವೃದ್ಧಿಗೆ ಯುವ ಪಡೆಯೊಂದು ಟೊಂಕ ಕಟ್ಟಿ ನಿಂತಿದೆ. ಮುಂದಿನ ಪೀಳಿಗೆಗೆ ಜೀವಜಲ ಉಳಿಸಿಕೊಡುವಂಥ ಸಂಕಲ್ಪದೊಂದಿಗೆ ಅಭಿಯಾನ ಆರಂಭಿಸಿದೆ. ಹುಬ್ಬಳ್ಳಿಯ ಫೇಮಸ್ ಉಣಕಲ್ಲ ಕೆರೆ ಇದು. 220 ಎಕರೆ ವಿಶಾಲ ಪ್ರದೇಶದಲ್ಲಿ ಹರಡಿದೆ. ಸರೋವರದಂತೆ ಕಂಗೊಳಿಸುತ್ತಿದೆ. ಆದರೆ ಕೆರೆ ತುಂಬಾ ಕಳೆ ತುಂಬಿತ್ತು. ಕೆರೆಯ ಸೌಂದರ್ಯಕ್ಕೆ ಧಕ್ಕೆ ಬಂದಿತ್ತು. ಮಹಾನಗರ ಪಾಲಿಕೆ ಎಂದಿನಂತೆ ಜಾಣ ಮೌನತನಕ್ಕೆ ಶರಣಾಗಿತ್ತು. ಆದರೆ ಜೀವ ಜಲವನ್ನು ಉಳಿಸುವ ಪಣ ತೊಟ್ಟ ಉಣಕಲ್ಲ ಕೆರೆ ಅಭಿವೃದ್ಧಿ ಸಂಘದ ಯುವಕರು ಕಳೆ ಕಿತ್ತು ಕೆರೆ ಕ್ಲೀನ್ ಮಾಡುತ್ತಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು, ಹಲವಾರು ಯುವಕರಾಗಿರ್ಬೋದು, ತಮ್ಮ ಸ್ವಇಚ್ಛೆಯಿಂದ ಬಂದು ಈ ಕಾರ್ಯದಲ್ಲಿ ಪಾಲ್ಗೊಂಡು ಈ ಕಾರ್ಯನ ಯಶಸ್ವಿಗೊಳಿಸಿದರು. ಹಾಗೆ ಇತ್ತೀಚೆಗೆ ನಮ್ಮ ಕಾರ್ಪೊರೇಷನ್ನವರಾಗಿರ್ಬೋದು, ಸ್ಥಳೀಯ ನಾಯಕರಾಗಿರ್ಬೋದು ಈ ಕೆಲಸವನ್ನು ನೋಡಿ ಪ್ರಶಂಸಿಸಿ ಇವಾಗ ನಮಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಸಂಘದೊಂದಿಗೆ ಪ್ರತಿಯೊಂದು ಫೌಂಡೇಶನ್ನು, ಎನ್ ಜಿ ಒಗಳು, ಸಂಘ ಸಂಸ್ಥೆಗಳು ಎಲ್ಲರೂ ಬಂದು ಕೈ ಜೋಡಿಸಿ ಈ ಕೆರೆನ ಉಳಿಸ್ಕೊಳ್ಳೋಣ. ಈ ಕೆರೆ ಈಗ ನಮ್ಗೆ ಹೆಂಗೆ ನಮ್ಮ ಪೂರ್ವಿಕರು ಈ ಕೆರೆನ ಕೊಟ್ಟಿದ್ದಾರೆ, ಈ ಕೆರೆನ ಮುಂದಿನ ಪೀಳಿಗೆಗೆ ನಾವು ಕೊಡೋಣ. ಕಳೆದ 14 ದಿನಗಳಿಂದ ಕೆರೆ ಸ್ವಚ್ಛತಾ ಅಭಿಯಾನ ನಡೆಯುತ್ತಿದೆ. ಬೆಳಗ್ಗೆ 2 ಗಂಟೆ ಹಾಗೂ ಸಂಜೆ 2 ಗಂಟೆ ಕೆರೆಯಲ್ಲಿನ ಕಳೆಯನ್ನ ತೆಗೆಯಲಾಗ್ತಿದೆ. ಸ್ಥಳೀಯರು ಕೂಡ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಕೌಮಿಲೆಯ ಮಹಾನ್ಯ. ನಾನು ಇವತ್ತು ಕೆರೆ ಸ್ವಚ್ಛತೆ ಮಾಡಕ್ಕೆ ಬಂದೇನಿ. ನನಗೆ ಭಾಳ ಖುಷಿ ಆಗೈತಿ, ಯಾಕಂದ್ರೆ ನಮ್ಗೆ ಆಡಕ್ಕೆ ಕೆರೆ ಬೇಕಲ್ಲ. ನಾವು ಇವತ್ತು ಸ್ವಚ್ಛತೆ ಮಾಡಕ್ಕೆ ಬಂದೇವಿ. ಎಲ್ಲರೂ ಕೂಡಿ ಕೈ ಜೋಡಿಸ್ರಿ. ಇವತ್ತು 14ನೇ ದಿವಸಕ್ಕೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಉಣಕಲ್ ಕೆರೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗೂ ಇದು ಉಣಕಲ್ ಕೆರೆ ಸುಮಾರು 100-125 ವರ್ಷಗಳಿಂದ ಹಳೆಯದಾದ ಕೆರೆ. ಇದರಲ್ಲಿ ಸಿಕ್ಕಾಪಟ್ಟೆ ಕಳೆ ಬೆಳೆದಿತ್ತು. ಹಾಗೂ ಇದು ರಕ್ಕಸ ಕಳೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ತೆಗಿಲಿಕ್ಕೆ ಸುಮಾರು 200 ನಾವು ಕಾರ್ಯಕರ್ತರೆಲ್ಲ ಒಕ್ಕಟ್ಟಾಗಿ ಹಾಗೂ ಉಣಕಲ್ ಕೆರೆ ಅಭಿವೃದ್ಧಿ ಸಂಘದ ವತಿಯಿಂದ ನಾವೆಲ್ಲ ಇದನ್ನ ಸ್ವಚ್ಛತಾ ಮಾಡ್ತಾ ಇದ್ದೀವಿ. ಕೆರೆ ಸ್ವಚ್ಛತೆಗೆ ಆಗಮಿಸುವವರಿಗೆ ಯುವಕರು ಉಚಿತ ಉಪಹಾರ ವ್ಯವಸ್ಥೆ ಮಾಡುತ್ತಿದ್ದಾರೆ. ತನು ಮನ ಧನದ ಸಹಾಯದಿಂದ ಉಣಕಲ್ ಕೆರೆ ಕಳೆ ಮುಕ್ತವಾಗ್ತಿದೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಪರಶುರಾಮ್, ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ.